ಪ್ರಿಯ ವಿದ್ಯಾರ್ಥಿಗಳೇ ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ಒಂದನೇ ಸೆಮಿಸ್ಟರ್ ಬಿ ಕಾಮ್ ಕನ್ನಡ ಭಾಷಾ ಪಠ್ಯದಲ್ಲಿ ನಾಡು ನುಡಿ ಚಿಂತನೆ ಎನ್ನುವಂಥ ಒಂದು ಆಶಯ ಇದೆ ಆ ಆಶಯದಲ್ಲಿ ಮೂರು ಪಠ್ಯಗಳಿದ್ದು ಅದರಲ್ಲಿ ಒಂದು ಕತೆಯ ಭಾಗ ಇದೆ ಕೇಶವರೆಡ್ಡಿ ಹಂದ್ರಾಳ ಬರೆದಿರುವಂತಹ ಏರು ತಿಹಿದು ಆಹಾರು ತಿಹುದು ನೋಡು ನಮ್ಮ ಬಾವುಟ ಎನ್ನುವಂತಹ ಒಂದು ಕಥೆ ಇದೆ ಆ ಕತೆಯ ಮೊದಲ ಭಾಗವನ್ನು ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ವಿವರಿಸ್ತೀನಿ ನಾನು ಈಗಾಗಲೇ ನಿಮಗೆ ನಾಡು ನುಡಿ ಚಿಂತನೆಯನ್ನು ಕುರಿತು ಪಠ್ಯ ಕೇಳಿಸ್ಕೊಂಡಿದ್ದೀರಿ ಕಟ್ಟೆವು ನಾಡವು ಎನ್ನುವಂತಹ ಒಂದು ಪದ್ಯವನ್ನು ಗೋಪಾಲಕೃಷ್ಣ ಅಡಿಗರ ಪದ್ಯವನ್ನು ಓದಿದ್ದೀರಿ ಈ ನಾಡು ಮತ್ತು ನುಡಿಯ ಕುರಿತು ಚಿಂತನೆ ನಡೆಸಬೇಕಾದಂಥ ಅನಿವಾರ್ಯತೆ ನಮ್ಮ ಮುಂದಿದೆ ಎನ್ನುವುದು ಈ ಒಂದು ಭಾಗದಲ್ಲಿ ತಿಳ್ಕೊಳ್ಬೇಕಾಗುತ್ತೆ ನಾನು ಡಾಕ್ಟರ್ ಡಿ ಕೆ ನಟರಾಜ್ ಸರ್ಕಾರಿ ಆರ್ ಸಿ ವಾಣಿಜ್ಯ ಮತ್ತು ನಿರ್ವಹಣಾ ಕಾಲೇಜಿನಲ್ಲಿ ಕನ್ನಡ ಪ್ರಾಧ್ಯಾಪಕನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ವಿ ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ಭ್ರಷ್ಟತೆ ಅಥವಾ ಅನೈತಿಕತೆ ಅನ್ನೋದು ಜಾಸ್ತಿ ಆಗುತ್ತದೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಬ್ರಿಟಿಷರು ಆಡಳಿತ ನಡೆಸ್ತಾ ಇದ್ದಂಥ ಸಂದರ್ಭದಲ್ಲಿ ಬ್ರಿಟಿಷರ ಶೋಷಣೆ ಜಾಸ್ತಿ ಅಂತಂದ್ಬಿಟ್ಟು ನಾವು ಬ್ರಿಟಿಷರಿಂದ ಶೋಷಣೆ ಆಗ್ತಾ ಶೋಷಣೆಗೆ ಒಳಗಾಗ್ತಾ ಇದ್ದೀವಿ ಅಂತಂದ್ಬಿಟ್ಟು ನಾವು ಅಂದ್ಕೊಂಡಿದ್ವಿ ಆದರೆ ಭಾರತಕ್ಕೆ ಸ್ವಾತಂತ್ರ್ಯ ಬಂದು ಪ್ರಜಾಪ್ರಭುತ್ವ ಸರ್ಕಾರ ರಚನೆಯಾದರೂ ಸಹಿತ ನಮಗೆ ಆ ಶೋಷಣೆಯಿಂದ ನಾವು ಯಾರೂ ಸಹಿತ ಮುಕ್ತಿಯನ್ನು ಹೊಂದೋದಕ್ಕೆ ಸಾಧ್ಯ ಆಗೋದಿಲ್ಲ ಭ್ರಷ್ಟಾಚಾರ ಜಾಸ್ತಿ ಆಯಿತು ಅನೈತಿಕತೆ ಜಾಸ್ತಿ ಆಯಿತು ಅರಾಜಕತೆಯನ್ನು ಹೊಂದಿರುವಂಥ ಜನಗಳು ಈಗಲೂ ಸಹಿತ ಇದ್ದಾರೆ ಇದನ್ನು ಹೇಗೆ ಸರ್ ಮಾಡೋದು ಶೋಷಿತರು ಶೋಷಿತರಾಗಿಯೇ ಬದುಕ್ತಾ ಇದ್ದಾರೆ ಶ್ರೀಮಂತರು ಶ್ರೀಮಂತರಾಗ್ತಾ ಇದ್ದಾರೆ ಬಡವರ ಮೇಲಿನ ಶೋಷಣೆ ನಿರಂತರವಾಗಿ ನಡೀತಾ ಇದೆ ಬಡತನ ಅನ್ನೋದು ಹಾಗೆ ಇದೆ ಅದು ಸರಿ ಹೋಗ್ತಾ ಇಲ್ಲ ಈ ಎಲ್ಲವನ್ನು ಸಹಿತ ಸರಿ ಮಾಡುವಂಥ ನಿಟ್ಟಿನಲ್ಲಿ ನಾವು ಆಲೋಚನೆಯನ್ನು ಮಾಡಬೇಕಾಗತ್ತೆ ಈ ಕತೆ ಬಾಲಕನೊಬ್ಬನ ಜೀವನವನ್ನು ಕುರಿತು ನಮಗೆ ತಿಳಿ ನಾವು ತಿಳ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಕೆಲವೊಮ್ಮೆ ನಮಗೆ ಗೊತ್ತಿಲ್ಲದಿರೇ ಕೆಲವು ಸಾರ್ತಿ ಒಳ್ಳೆಯ ಕೆಲಸವೇ ಆಗೋಗ್ಬಿಡುತ್ತೇನೋ ಅಂತ ಅನ್ಸುತ್ತೆ ಅದರಿಂದ ಒಳ್ಳೆಯದು ಅಂದರೆ ನಾವು ಮಾಡುವಂಥ ಕೆಲಸದಿಂದ ಒಳ್ಳೆಯದಾಗುತ್ತದೆ ಏನೋ ಅಂತ ಅನಿಸುತ್ತೆ ಹಾಗೆ ಈ ಕಥೆಯಲ್ಲೂ ಸಹಿತ ಅಂತಹ ಒಂದು ಘಟನೆ ನಡೆಯುವುದನ್ನು ನಾವಿಲ್ಲಿ ನಾವು ನೋಡ್ಬೋದು ಕೇಶವರೆಡ್ಡಿ ಹಂದ್ರಾಳ ಕನ್ನಡದ ಕತೆಗಾರರಲ್ಲಿ ಅತ್ಯಂತ ಪ್ರಮುಖವಾದಂತಹ ಕಥೆಗಾರರಾಗಿದ್ದಾರೆ ಅವರ ಕತೆ ಏರು ತಿಹುದು ಆಹಾರು ತಿಹುದು ನೋಡು ನಮ್ಮ ಬಾವುಟ ಎನ್ನುವಂಥದ್ದು ಇದೊಂದು ಪದ್ಯವೂ ಸಹಿತ ಇದೆ ಅದೇ ಒಂದು ಶೀರ್ಷಿಕೆಯ ಕತೆಯನ್ನು ನಾವಿಲ್ಲಿ ನೋಡ್ಬೋದು ಮೊದಲ ಭಾಗ ನೀವು ಅಂದರೆ ಮೊದಲನೇ ಪ್ಯಾರಾಗ್ರಾಫ್ ನೋಡಿದ್ರೆ ಅವರು ಹೇಳುವಂಥ ಕಥೆಯನ್ನು ಹೇಳುವಂಥ ರೀತಿ ಏನಪ್ಪ ಅಂತಂತಂದರೆ ಒಂದು ಘೋಷಣೆಯ ರೀತಿಯಲ್ಲಿ ಹೇಳ್ತಾರೆ ಆ ಘೋಷಣೆ ಯಾವ ರೀತಿ ಇದೆ ಅಂತಂತಂದರೆ ಸ್ವಾತಂತ್ರ್ಯ ಭಾರತದ ಎಪ್ಪತ್ತು ಕೋಟಿಗೂ ಮೀರಿದ ಮಹಾಸತ್ಪ್ರಜೆಗಳ ಸ್ವಾತಂತ್ರ್ಯದ ಆಚರಣೆಯ ಗುಂಗಿನಲ್ಲಿರುವ ನಿಮಗೆ ರಾಮನೆಂಬ ಪಾಪದ ಹುಡುಗನೊಬ್ಬನ ಕಥೆಯನ್ನು ಹೇಳುತ್ತೇನೆ ಕೇಳಿ ನನ್ನ ತ್ರೇತಾಯುಗದ ಶ್ರೀರಾಮಚಂದ್ರನ ಬಾಲ್ಯಾವಸ್ಥೆಯ ಅಪರಾಧನೂ ಅಲ್ಲ ಅಥವಾ ಇಥಿಯೋಪಿಯಾದ ಭೀಕರ ಕ್ಷಾಮದ ಹಲ್ಲುಗಳಿಗೆ ಸಿಲುಕಿಕೊಂಡ ಹುಡುಗನೂ ಅಲ್ಲ ಏಕೆಂದರೆ ಇಲ್ಲಿ ತಪಸ್ಸಿನಿಂದಲೋ ಯೋಗದಿಂದಲೋ ಮಳೆ ತರಿಸುವ ಕೆರೆ ಕಾಲುವೆಗಳನ್ನು ತುಂಬಿಸುವ ಮಹಾಯತಿಗಳಿದ್ದಾರೆ ತಪಸ್ವಿಗಳಿದ್ದಾರೆ ಅವರನ್ನು ಬೆಂಬಲಿಸುವ ಮಹಾ ನಾಯಕರುಗಳೂ ಇದ್ದಾರೆ ಗಾಂಧಿ ಫೋಟೋದ ಹಿಂದೆ ಸಾರೈ ಬಾಟಲಿ ಕೊಡಲಿ ಮಚ್ಚುಗಳನ್ನು ಬಚ್ಚಿಟ್ಟು ಶಾಂತಿಯ ಬಗ್ಗೆ ಭಾಷಣ ಮಾಡುವ ರಾತ್ರಿಯಲ್ಲಿ ಅತ್ಯಾಚಾರಗಳನ್ನು ಮಾಡುತ್ತಾ ಅದನ್ನೇ ಹಗಲು ಪತ್ರಿಕೆಗಳಲ್ಲಿ ಖಂಡಿಸುವ ದಾರಿದ್ರ್ಯ ನಿರುದ್ಯೋಗ ಲಂಚಗುಳಿತನಗಳನ್ನು ಉಗ್ರವಾಗಿ ಟೀಕಿಸುತ್ತಾ ಐಷಾರಾಮಿ ಜೀವನದಲ್ಲಿ ಓಲಾಡುವ ಜನರಿರುವ ಈ ಪುಣ್ಯಭೂಮಿಯ ಅತ್ಯಂತ ಸಾಮಾನ್ಯ ಆದರೂ ಅಪರೂಪದ ಹುಡುಗ ನನ್ನ ರಾಮ ರಾಮನ ಕಥೆಯನ್ನು ಒಂದು ಒಂದು ಹಂತದಿಂದ ಶುರು ಮಾಡುತ್ತೇನೆ ಕೇಳುವಂತರಾಗಿ ನಮ್ಮ ಸ್ವತಂತ್ರ ಭಾರತದ ಪ್ರಜೆಗಳೇ ಇದು ಅನೇಕ ಊರುಗಳಲ್ಲಿ ನಡೆಯುವಂಥ ಘಟನೆಗಳೇ ಇಂಥದ್ದು ಸ್ವಾತಂತ್ರ್ಯ ಬಂದು ಸುಮಾರು ಎಪ್ಪತ್ತು ವರ್ಷ ಆದರೂ ಸಹಿತ ಇನ್ನೂ ಸಹಿತ ಶೋಷಣೆ ನಿಂತಿಲ್ಲ ಅಥವಾ ದಬ್ಬಾಳಿಕೆ ನಿಂತಿಲ್ಲ ಅಥವಾ ದೌರ್ಜನ್ಯಗಳು ನಿರಂತರವಾಗಿ ನಡೀತಾ ಇದೆ ಸಮಾನತೆ ಅಂತ ಹೇಳ್ತಾರಷ್ಟೇ ಅದು ಸಿಕ್ಕಿಲ್ಲ ಇಲ್ಲಿ ಬರುವಂತಹ ರಾಮ ಎಂಬ ಹುಡುಗನ ಕತೆ ನಾವು ಕೇಳಿದಾಗ ಇವನು ಶ್ರೀರಾಮಚಂದ್ರನಂತೆ ಬಾಲ್ಯಾವಸ್ಥೆಯನ್ನು ಅವನೇನೂ ಸಹಿತ ಅನುಭವಿಸ್ತಿಲ್ಲ ಅಥವಾ ಇವನು ಕಷ್ಟವನ್ನು ಪಡಲಿಲ್ಲ ಇಥಿಯೋಪಿಯಾದ ಭೀಕರ ಕ್ಷಾಮದ ಕಲ್ಲುಗಳಿಗೆ ಸಿಕ್ಕಿ ಸಿಲುಕಿಕೊಂಡಂಥವನ್ನಲ್ಲ ಇಥಿಯೋಪಿಯಾ ಅತ್ಯಂತ ಬಡ ಅಥವಾ ದರಿದ್ರ ರಾಷ್ಟ್ರ ಅಲ್ಲಿ ಹಸಿವಿನಿಂದ ಸಾಯುವಂಥ ಜನಗಳು ಇವತ್ತು ಸಹಿತ ಇರುವುದನ್ನು ನಮಗೆ ಬ ಪ್ರಪಂಚದ ಅನೇಕ ರಾಷ್ಟ್ರಗಳಿವೆ ಅಲ್ಲಿ ಪ್ರಪಂಚದಲ್ಲಿ ಅಂತಹ ರಾಷ್ಟ್ರಗಳಲ್ಲಿ ಒಂದು ಇಥಿಯೋಪಿಯಾದ ಇಥಿಯೋಪಿಯಾ ಅಲ್ಲಿನ ಜನಗಳು ನಿರಂತರವಾಗಿ ಕಷ್ಟಗಳನ್ನು ಅನುಭವಿಸ್ತಾನೇ ಇದ್ದಾರೆ ನಮ್ಮ ದೇಶ ಯಾವ ರೀತಿ ಇದೆ ಅಂತಂದರೆ ಒಂದು ಕಡೆ ಈ ರೀತಿ ದಾರಿದ್ರ್ಯ ಇದೆ ಇನ್ನೊಂದು ಕಡೆ ತಪಸ್ಸು ಮಾಡುವುದರ ಮೂಲಕ ಅಥವಾ ಯೋಗದಿಂದಲೇ ನಾನು ಮಳೆ ತರಿಸ್ತೀನಿ ಅಂತ ಹೇಳೋರಿದ್ದಾರೆ ನದಿಯನ್ನು ತುಂಬಿ ಹರಿಯುವಂತೆ ಮಾಡ್ತೀನಿ ಅಂತ ಹೇಳುವಂಥ ಯತಿಗಳಿದ್ದಾರೆ ತಪಸ್ವಿಗಳಿದ್ದಾರೆ ಅಥವಾ ನಮಗೆ ಅಂಥ ಪುರಾಣದ ಕಥೆ ಸಹಿತ ನಾವು ನೋಡ್ಬೋದು ಅಂದರೆ ಈ ಕಥೆಗಳಿವೆ ನಿಜ ಪುರಾಣದ ಕಥೆಗಳಿವೆ ಭಗೀರಥನ ಪ್ರಯತ್ನದಿಂದ ಗಂಗೆ ಬಂತು ಎನ್ನುವಂಥದ್ದು ಇಂಥವೆಲ್ಲ ಇದೆ ಒಂದು ಕಡೆ ಇದಿದೆ ಬಿಡಿ ಅದು ಪುರಾಣದ ಕಥೆಗಳು ನಂಬಿಕೆಯ ಮೇಲೆ ಇರುತ್ತದೆ ಅದು ನಂಬಿಕೊಂಡು ಇದ್ದವರು ಸಹಿತ ಬೇಕಾದಷ್ಟು ಜನ ಇದ್ದಾರೆ ನಾವು ಅದನ್ನು ಪ್ರಶ್ನೆ ಮಾಡುವಂತಿಲ್ಲ ಆದರೆ ಪ್ರಶ್ನೆ ಮಾಡಬಹುದಾದದ್ದು ಯಾವುದು ಗಾಂಧಿ ಫೋಟೋವನ್ನು ಮುಂದೆ ಇಟ್ಟು ಹಿಂದಗಡೆ ಏನಿರುತ್ತೆ ಮದ್ಯಪಾನೀಯವನ್ನು ಪಾನೀಯದ ಬಾಟ್ಲನ್ನು ಇಟ್ಕೊಂಡಿರ್ತಾರೆ ಕೊಡಲಿ ಮಚ್ಚುಗಳನ್ನು ಬಚ್ಚಿಟ್ಕೊಂಡಿದ್ದಾರೆ ಶಾಂತಿಯ ಬಗ್ಗೆ ಮಾತನಾಡ್ತಾರೆ ಭಾಷಣ ಮಾಡ್ತಾರೆ ರಾತ್ರಿಯಲ್ಲಿ ಅತ್ಯಾಚಾರ ಮಾಡ್ತಾರೆ ಬೆಳಗ್ಗೆ ಪೇಪರ್ಗಳಲ್ಲಿ ಅಥವಾ ಮಾಧ್ಯಮಗಳಲ್ಲಿ ಅದರ ಬಗ್ಗೆ ಖಂಡನೆಯನ್ನು ಮಾಡ್ತಾರೆ ಅಂತಹ ನಾಯಕರುಗಳು ನಮ್ಮ ದೇಶದಲ್ಲಿದ್ದಾರೆ ದಾರಿದ್ರ್ಯ ನಿರುದ್ಯೋಗ ಲಂಚಗುಳಿತತನಗಳನ್ನು ಅಥವಾ ಭ್ರಷ್ಟಾಚಾರವನ್ನು ಖಂಡಿಸ್ತಾರೆ ಆದರೆ ಅವರೇ ಅದರಲ್ಲಿ ಮುಳುಗಿರ್ತಾರೆ ಅವರು ಐಷಾರಾಮ ಜೀವನವನ್ನು ನಡೆಸ್ತಾ ಇರ್ತಾರೆ ಒಂದು ಕಡೆ ವ್ಯವಸ್ಥೆಯು ಸಹಿತ ಅದಕ್ಕೆ ಬೆಂಬಲವನ್ನು ಕೊಡ್ತಾ ಬಂದಿದೆ ನಾನು ಹೇಳ್ತಾ ಇರುವಂಥ ಕತೆ ರಾಮನ ಕಥೆಯನ್ನು ಒಂದು ಹಂತದಿಂದ ನೀವು ನಾನು ಶುರು ಮಾಡ್ತೀನಿ ನೀವೆಲ್ಲರೂ ಸಹಿತ ಕೇಳಿಸ್ಕೊಳ್ಳಿ ಅಂತಂದ್ಬಿಟ್ಟು ಈಗ ಕತೆಯ ವಿಷಯಕ್ಕೆ ಬರ್ತಾರೆ ಒಂದು ಹಳ್ಳಿ ಹಳ್ಳಿಯಲ್ಲಿ ರಾಮ ವಾಸ ಇದ್ದಾನೆ ಆ ಒಂದು ಕತೆ ಪ್ರಾರಂಭವಾದಾಗ ಯಾವ ಪರಿಸ್ಥಿತಿ ಇತ್ತು ಅಂತಂದರೆ ಮಳೆಯ ಭೀಕರತೆ ತುಂಬ ಜಾಸ್ತಿ ಇತ್ತು ಆಕಾಶದಿಂದ ನೀರೇ ಕಿತ್ತು ಬರುತ್ತಿದೆ ಅಂತ ಮನೆಯ ಮೇಲೆ ಹನಿಗಳು ನಿರಂತರವಾಗಿ ಬೀಳ್ತಾ ಜೋರಾಗಿ ಮಳೆ ಬರ್ತಾಯಿತ್ತು ಆ ಸಂದರ್ಭದಲ್ಲಿ ರಾಮ ಮನೆಯಲ್ಲಿ ಮಲಗಿದ್ದಾನೆ ಆಗ ಅವನಿಗೆ ನೆನಪಿಗೆ ಬರುತ್ತದೆ ಇನ್ನು ಎಂಟು ದಿವಸಕ್ಕೆ ಸ್ವಾತಂತ್ರ್ಯ ದಿನಾಚರಣೆ ಇದೆ ಅಂತ ಅವನು ಮಲಗಿರುವಂಥ ಸಂದರ್ಭದಲ್ಲಿ ಮನೆಯಲ್ಲಿರುವಂಥ ಸಂದರ್ಭದಲ್ಲಿ ಜಂತಿಕೆಯಿಂದ ನೀರು ಸಣ್ಣದಾಗಿ ತೊಟ್ಟಿಡೋಕ್ಕೆ ಪ್ರಾರಂಭ ಆಗುತ್ತೆ ಮಳೆ ಜಾಸ್ತಿ ಆಗುತ್ತೆ ನೀರು ತೊಟ್ಟಿಡೋದಕ್ಕೆ ಪ್ರಾರಂಭ ಆಗುತ್ತೆ ಜಂತಿ ಅಂತಂದರೆ ಅಥವಾ ಜಂತಿಕೆ ಅಂತ ಕರೀತಾರೆ ಅದು ಏನಪ್ಪ ಅಂತಂದರೆ ಮನೆಯ ಛಾವಣಿ ಯ ಛಾವಣಿಯಲ್ಲಿ ಈ ಕಟ್ಟಿಗೆಯ ತುಂಡುಗಳನ್ನು ಅಥವಾ ಮರದ ತುಂಡುಗಳನ್ನು ಅಥವಾ ಹಲಗೆಯನ್ನು ಹಾಕಿರ್ತಾರೆ ಅದರ ಮೇಲೆ ಮಣ್ಣು ಹಾಕಿರ್ತಾರೆ ಇದನ್ನು ಜಂತಿಗೆ ಅಂತ ಕರೀತಾರೆ ಹಳೆಯ ಕಾಲದ ಮನೆಗಳು ಈ ರೀತಿ ಇತ್ತು ಮಣ್ಣಿನ ಮನೆಗಳು ಅಂಥ ಜಂತಿಕೆ ಮನೆಯಲ್ಲಿ ನೀರು ತೊಟ್ಟಿಕ್ಕುವುದು ಸಾಮಾನ್ಯ ಇವನ ರಾಮನ ಅವ್ವ ತಾಯಿ ಮತ್ತು ಅಕ್ಕ ಇಬ್ಬರೂ ನಿನ್ನ ನಿದ್ದೆ ಮಾಡಿರಲಿಲ್ಲ ಇವನು ಮುಸುಕು ಎಳೆದುಕೊಳ್ತಾನೆ ನಿದ್ದೆ ಬಂದಿರಲಿಲ್ಲ ಅವನಿಗೆ ಆಲೋಚನೆ ಅಥವಾ ಯೋಚನೆ ಇತ್ತು ಅಂತಂದರೆ ಇವು ಯಾರು ಯೂನಿಫಾರಮ್ ಹಾಕ್ಕೊಳ್ತೀರೋ ಅವರು ಮಾತ್ರ ಸ್ವಾತಂತ್ರ್ಯ ದಿನಾಚರಣೆಯ ದಿವಸ ಪ್ರಾರ್ಥನೆಗೆ ಸೇರ್ಕೋಬೇಕು ಅಂತ ಈ ರಾಮನಿಗೆ ಸುಮಾರು ಎಂಟು ಹತ್ತು ವರ್ಷದ ಹುಡುಗ ಅವನಿಗೇನಪ್ಪ ಅಂದರೆ ಯೂನಿಫಾರಮ್ ಇರಲಿಲ್ಲ ಯೂನಿಫಾರಮ್ ಇರಲಿಲ್ಲ ಆದರೆ ಅವನಿಗೆ ಪ್ರೇಯರ್ ಮಾಡಬೇಕು ಇಂಡಿಪೆಂಡೆನ್ಸ್ ಡೇ ದಿವಸ ಅಥವಾ ಸ್ವಾತಂತ್ರ್ಯ ದಿನಾಚರಣೆಯ ದಿವಸ ಪ್ರೇಯರ್ ಮಾಡಬೇಕು ಅಂತ ಅವ್ನು ತುಂಬ ಆಸೆ ಇರುತ್ತದೆ ಏಳನೇ ತರಗತಿಯಲ್ಲಿ ಓದುತ್ತಿರುವಂಥ ರಾಮನಿಗೆ ಇದುವರೆಗೂ ಸಹಿತ ಅವನಿಗೆ ಯೂನಿಫಾರ್ಮ್ ಇಲ್ಲದೇ ಇದ್ದುದರಿಂದ ಸ್ವಾತಂತ್ರ್ಯ ದಿನಾಚರಣೆಯ ದಿವಸ ಪ್ರಾರ್ಥನೆಯಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ ಸಿಕ್ಕೇ ಇರಲಿಲ್ಲ ಶಾಲೆಯಲ್ಲಿ ಏನು ಮಾಡಿರ್ತಾರೆ ಸುಬ್ಬಣ್ಣ ಮಾಸ್ತರು ಯೂನಿಫಾರ್ಮ್ ಹಾಕಿದಂಥ ಹುಡುಗರನ್ನೆಲ್ಲ ಧ್ವಜದ ಸುತ್ತ ಭಾರತದ ಭೂಪಟದಂತೆ ನಿಲ್ಲಿಸಿ ಪ್ರಾರ್ಥನೆಯನ್ನು ಹೇಳಿಕೊಡುತ್ತಿದ್ದರೆ ರಾಮನ ಒಡಲು ಉರಿಯುತ್ತಿತ್ತು ಅವನ ಹೊಟ್ಟೆ ಉರಿತಾಯಿತ್ತು ಅವನಿಗೆ ಅವಕಾಶ ಸಿಕ್ಕಿಲ್ವಲ್ಲ ಅಂತ ಅವನ ಅಸಹಾಯಕನಾಗಿದ್ದ ತನ್ನ ಮನದ ಅಳಲನ್ನು ಯಾರಿಗೂ ಸಹಿತ ಹೇಳಿಕೊಳ್ಳುವಂತೆ ಇರಲಿಲ್ಲ ಭಕ್ತಿಯಿಂದಲೇ ಅವನು ದೂರದಿಂದಲೇ ನಮಸ್ಕಾರವನ್ನು ಮಾಡ್ತಾ ಇದ್ದ ಅಂದರೆ ಆ ಧ್ವಜಕ್ಕೆ ನಮಸ್ಕಾರವನ್ನು ಮಾಡ್ತಾ ಇದ್ದ ಅವನು ಮಲಗಿದ್ದಾಗ ಇವೆಲ್ಲ ಜ್ಞಾಪಕಕ್ಕೆ ಇದೆ ಮಳೆ ನಿಂತೋಗುತ್ತೆ ನಿಂತು ಬರಿಯ ಮಿಂಚು ಮಾತ್ರ ಇರುತ್ತೆ ಮಲಗಿದ್ದಾಗ ಜ್ಞಾಪಕಕ್ಕೆ ಬರುತ್ತೆ ಅವನಿಗೆ ಕ ಶಾಲೆಯಲ್ಲಿ ನಡೆದಂಥ ಘಟನೆಗಳು ಜಂತಿಗೆಯಿಂದ ನೀರು ತೊಟ್ಟಿಗ್ತಾ ಇರುತ್ತೆ ನೀರು ಜಾಸ್ತಿ ಆಗ್ತದೇ ಇರುತ್ತೆ ಆಗ ಅವನ ತಾಯಿ ಹೇಳ್ತಾಳೆ ರಾಮ ನಿಂತ ಹೋ ನಿದ್ದೆ ಹೋದಿಯಾ ಮಗ ಅವನ ಧ್ವನಿಯನ್ನು ಕೇಳಿಸ್ಕೊಳ್ತಾನೆ ಆಲೋಚನೆಗಳಿಂದ ಅವನಿಗೆ ಸ್ಕೂಲ್ದೆಲ್ಲ ಮರೆತೋಯ್ತು ಮತ್ತೆ ಜ್ಞಾಪಕಕ್ಕೆ ಬಂತು ಅವ ತಾಯಿ ಇದ್ದಾಳೆ ಅಂತ ಯಾಕವ್ವ ಅಂತ ಮುಸ್ಕು ತೆಗೆಯದೆ ತೆಗೆಯದೆ ಕೇಳ್ದ ಅದಕ್ಕೆ ತಾಯಿ ಹೇಳ್ತಾಳೆ ಮಾಳಿಗೆ ದೋಣಿ ಕಟ್ಟಿ ಕಟ್ಕೊಂಡಿರಬೇಕು ಸೋರೋದು ಜಾಸ್ತಿ ಆಗಿದೆ ಹಸಿ ಮಾಳಿಗೆ ಹತ್ತಿ ಪೊರಕೆ ಆಡಿಸ್ತೀಯ ಮಳೆ ನಿಂತೋಗದೆ ತಾಯಿಯ ಮಾತನ್ನು ಕೇಳಿ ಇದ್ದಕ್ಕಿದ್ದಾಗೆ ಎದ್ದುಬಿಟ್ಟ ಅವನು ದೋಣಿ ಅಂತಂದರೆ ಮಾಳಿಗೆ ಮೇಲೆ ಬಿದ್ದಂಥ ನೀರು ಹೊರಗಡೆ ಅರಿದು ಹೋಗುವಂಥ ಒಂದು ಪೈಪ್ ಅದು ಆ ಪೈಪಲ್ಲಿ ಏನೋ ಒಂದು ಕಸ ಕಟ್ಕೊಂಡಿರಬೇಕು ನೀನು ಪರಕೆ ತೊಗೊಂಡೋಗಿ ಈ ರೀತಿ ಆಡಿಸಿದ್ರೆ ಅದು ನೀರು ಹೋಗುತ್ತದೆ ಅಂತ ಹೇಳಿದಾಗ ಅವನೇನು ಮಾಡ್ತಾನೆ ಅಂತಂದರೆ ಗೋಣಿ ತಾಟಿನ ಗೊಂಗಡಿ ಅಂತಂತಂದರೆ ಗೋಣಿ ಚೀಲವನ್ನು ಅರ್ಧ ಮಡಿಸಿ ತಲೆ ಮೇಲೆ ಹಾಕಿಕೊಳ್ಳೋದು ಅದನ್ನು ಹಿಡ್ಕೊಂಡು ಲಾಟಿನ ತಗೊಂಡು ಅದರ ಬೆಳಕನ್ನು ಜಾಸ್ತಿ ಮಾಡಿಕೊಂಡು ಒಂದು ಪೊರಕೆಯನ್ನು ತೆಗೆದುಕೊಂಡು ಏಣಿಯನ್ನು ಹತ್ತಿ ಮಾಳಿಗೆಯನ್ನು ಇದ್ದ ತಾಯಿ ಹುಷಾರು ಮಗ ಅಂತ ಹೇಳ್ತಾ ಹೇಳ್ತಾಯಿದ್ಲು ತನ್ನ ತಂದೆ ಇರುವವರೆಗೂ ಸಹಿತ ಇವನಿಗೆ ಇಂತಹ ಕೆಲಸಗಳು ಸಿಕ್ಕೇ ಇರಲಿಲ್ಲ ಮಳೆ ಜೋರಾಗಿ ಬೀಳುವಾಗಲೇ ಅಪ್ಪ ಮಾಳಿಗೆಯನ್ನು ಹತ್ತಿ ಇಂಥದ್ದನ್ನೆಲ್ಲ ಸರಿ ಮಾಡ್ತಾ ತಾನೇನಾದರೂ ಸಹಿತ ಮಾಳಿಗೆ ಹತ್ತೋದಕ್ಕೆ ಹೋದಾಗ ತಂದೆ ಇದ್ದಾಗ ತಾಯಿ ಅದಕ್ಕೆ ಅವಕಾಶ ಇರಲಿಲ್ಲ ಇಲ್ಲ ಇಲ್ಲ ನಾನೇ ತಂದೆನೇ ಮಾಡಲಿ ನೀನು ಹೋಗ್ಬೇಡ ಅಂತ ಅಂದ್ಬಿಟ್ಟು ಹೇಳ್ತಾಯಿತ್ತು ಈ ರೀತಿ ಇದ್ದಂತಹ ರಾಮ ಇವತ್ತು ಅನಿವಾರ್ಯವಾಗಿ ಮಾಳಿಗೆಯನ್ನು ಹತ್ತಬೇಕಾದಂಥ ಪರಿಸ್ಥಿತಿ ಬರುತ್ತದೆ ಅವನಿಗೆ ಆಲೋಚನೆ ಏನಪ್ಪ ಅಂತಂತಂದರೆ ನಾನು ಸ್ವಾತಂತ್ರ್ಯ ದಿನಾಚರಣೆಯ ದಿವಸ ಪ್ರಾರ್ಥನೆಯಲ್ಲಿ ಭಾಗವಹಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಎನ್ನುವಂತಹ ಆಲೋಚನೆ ರಾಮನಿಗೆ ಇಲ್ಲಿ ಬರುವುದನ್ನು ನಾವು ನೋಡ್ಬೋದು ಹಾಗಿದ್ರೆ ಮುಂದೆ ಏನಾಗುತ್ತದೆ ಮುಂದಿನ ಭಾಗದಲ್ಲಿ ನಾವು ತಿಳ್ಕೊಳ್ಳೋಣ ಧನ್ಯವಾದಗಳು